ದೇವಸ್ಥಾನಕ್ಕೆ ಹೋದಾಗ ಬರೀ ದೇವರ ದರ್ಶನವಷ್ಟೇ ಮಾಡಿ ಬರುವುದಲ್ಲ, ಅಲ್ಲಿ ಕೆಲ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ನಮಗೆ ಗೊತ್ತಿಲ್ಲದೆ ಕೆಲ ತಪ್ಪುಗಳು ನಡೆದು ಹೋಗುತ್ತದೆ. ಯಾವುದು ಅಂಥ ತಪ್ಪುಗಳು, ದೇವಸ್ಥಾನಕ್ಕೆ ಹೋದಾಗ ಯಾವ ತಪ್ಪುಗಳನ್ನು ನಾವು ಮಾಡಬಾರದು ಎಂಬುದರ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ದೇವಸ್ಥಾನಕ್ಕೆ ಹೋದಾಗ ಬೇರೆ ವಿಷಯದ ಬಗ್ಗೆ ಮಾತನಾಡುವುದಾಗಲಿ, ಪರಿಚಯದವರು ಸಿಕ್ಕಿದರೆಂದು ಹರಟೆ ಹೊಡೆಯುವುದಾಗಲಿ ಮಾಡಬಾರದು. ಇದರಿಂದ ಏಕಾಗ್ರತೆ ಹೊರಟು ಹೋಗುತ್ತದೆ. ದೇವಸ್ಥಾನಕ್ಕೆ ಹೋದಾಗ 5 ನಿಮಿಷವಾದರೂ ಧ್ಯಾನ ಮಾಡಬೇಕು. ಇನ್ನು ಯಾರಾದರೂ ದೇವರಿಗೆ ನಮಸ್ಕರಿಸುತ್ತಿದ್ದರೆ ಅವರ ಎದುರಿನಿಂದ ಹಾದು ಹೋಗುವುದೋ ಅಥವಾ ಅವರ ಮುಂದೆ ಹೋಗಿ ನಿಂತು ನಾವು ದೇವರಿಗೆ ನಮಸ್ಕರಿಸುವುದನ್ನ ಮಾಡಬಾರದು. ಇದರಿಂದ ನಾವು ಅವರ ಪ್ರಾರ್ಥನೆಗೆ ಭಂಗ ಉಂಟು ಮಾಡಿದಂತಾಗುತ್ತದೆ. ಇನ್ನು ಪ್ರದಕ್ಷಿಣೆ ಹಾಕುವಾಗ ಕೆಲವರು ಬಲಗಡೆಯಿಂದ ಹೋಗಿ ಎಡಗಡೆಗೆ ಬರುತ್ತಾರೆ, ಇದು ಅಪ್ರದಕ್ಷಿಣೆ ಆಗುತ್ತದೆ. ಆದ್ದರಿಂದ ನಮ್ಮ ಎಡಗಡೆಯಿಂದ ಪ್ರದಕ್ಷಿಣೆ ಹಾಕಲು ಶುರು ಮಾಡಿ ಬಲಗಡೆಗೆ ಕೊನೆಗೊಳಿಸಬೇಕು. ಕೆಲವರಿಗೆ ಚರ್ಮದ ಚಪ್ಪಲಿ, ಚರ್ಮದ ಬೆಲ್ಟ್, ಪರ್ಸ್ ಹೀಗೆ ಚರ್ಮದಿಂದ ಮಾಡಿದ ಉತ್ಪನ್ನ ಬಳಸಿ ಅಭ್ಯಾಸವಿರುತ್ತದೆ. ಆದರೆ ದೇವಸ್ಥಾನಕ್ಕೆ ಹೋಗುವಾಗ ಚರ್ಮದ ವಸ್ತುವನ್ನ ಧರಿಸಿ ಹೋಗಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.